ಅದೇನಿಲ್ಲ, ನಾನು ಸಾಕಿ ಸಲಹಿದ ಮಗುವನ್ನು ಒಂದು ದಿನದಲ್ಲಿ ಕೊಂದು ಒಂದು ಕಾಡಲ್ಲಿ ಬಿಸಾಡಿದ್ದಾರೆ ಅವರು. ಯಾಕೆ ನಿಮ್ಮ ತನಿಖೆ ಮಾಡಿಲ್ಲ? ತನಿಖೆ ಮಾಡಿಲ್ಲ. ನಾನು ಮಾತ್ರ ನಿಮ್ಮ ಹತ್ರ ಎಲ್ಲರ ಹತ್ರ ಕೇಳಿದಂದೆ, ನಿನಗೆ ನ್ಯಾಯ ಎಲ್ರು ಕೊಡ್ಬೇಕು ಅನ್ನುವಂಥದ್ದು ಈ ಸೆರಗುಡ್ಡಿ. ನಾನು ನಿಮ್ಮ ಹತ್ರ ಎಲ್ಲರ ಹತ್ರ ಕೇಳ್ತಾ ಇದ್ದೀನಿ, ನ್ಯಾಯ ಕೊಡ್ತೀರಾ? ತೆಗ್ದು 11 ವರ್ಷ ಒಳಗೆ ನನ್ನ ಮಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಇದೇ ನೇತ್ರಾವತಿಯ ಧರ್ಮಸ್ಥಳ ಪಕ್ಕ ಬಿಸಾಡಿದ್ದಾರೆ. ಇನ್ನು ನಿಮ್ಮೆಲ್ಲರಿಗೂ ಗೊತ್ತು, ನಾನು 11 ವರ್ಷದಿಂದ ಇದೇ ಮಾತನ್ನು ಹೇಳ್ಕೊಂಡು ಬಂದಿದ್ದೇನೆ. ನಿನ್ನೆ ನಾವೊಂದು ಪಾದಯಾತ್ರೆಯಾಗಿ ಧರ್ಮಸ್ಥಳಕ್ಕೆ ಹೋಗ್ಬೇಕಿದ್ರೆ ತುಂಬಾನೇ ನಿಮಗೆ ಅಲ್ಲಿ ಅನ್ಯಾಯ ಆಗ್ತಿತ್ತು. ವಿಶ್ವವೆಂದು ಪರಿಸ್ಥಿತಿ ಬಹಿರಂಗದಲ್ಲದವರು ಒಂದು ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನೋ ಒಂದು ಪ್ರಾರ್ಥನೆಯನ್ನು ಮಾಡ್ಬೇಕನ್ನುವಂಥದ್ದು ನನಗೆ ಮನೆಗೆ ಬಂದು ನನ್ನನ್ನು ಕರೆದರು. ಅವರ ಮಾತಿಗೆ ಉಳುಗೊಟ್ಟಿ ನಾನು ನಿನ್ನೆ ಪಾದಯಾತ್ರೆಗೆ ಹೋಗಿದ್ದೆ. ಅಲ್ಲಿ ಧರ್ಮಸ್ಥಳಕ್ಕೆ ಹೋಗುವಾಗ ಎಲ್ಲ ಪೊಲೀಸರನ್ನು ನಿಲ್ಲಿಸಿ ಗೇಟ್ ಮುಚ್ಚಿದ್ರು. ನಮ್ಮನ್ನು ಅಲ್ಲಿ 1 ಗಂಟೆ ನಿಲ್ಲಿಸಿದ್ರು. ಯಾಕೆ? ನಮ್ಮ ದೇವರ ಬಳಿಗೆ, ನಮ್ಮ ಒಂದು ಹಿಂದುಗಳ ದೇವರ ಬಳಿಗೆ ಹೋಗಿ ಯಾಕೆ ಇವರು ತಡೆಯುತ್ತಾರೆ? ನಾನು ನಾಳೆ ಕೂಡ ಯಾರೇ ಹೇಳಿದ್ರು ನಾನು ನಾಳೆ ಕೂಡ ಧರ್ಮಸ್ಥಳದ ದೇವಸ್ಥಳಕ್ಕೆ ಹೋಗೇ ಹೋಗ್ತೇನೆ. ಯಾರಿಂದಲೂ ತಡಿಲಿಕ್ಕೆ ಸಾಧ್ಯ ಇಲ್ಲ. ಅದು ನಾವು ನಂಬಿದ ದೈವ ದೇವರುಗಳು. ನಾನು ಅವರಿಗೆ ಗಲಾಟೆ ಮಾಡ್ಲಿಕ್ಕೆ ಅಲ್ಲ, ಯಾರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಹೋಗಿಲ್ಲ. ನಾನು ನನ್ನ ಮಗಳಿಗೋಸ್ಕರ ಅನ್ಯಾಯಕ್ಕೆ ಅಲ್ಲಿ ಹೋಗಿದ್ದೆ. ಅಲ್ಲಿ ಶಾಮಯ್ಯ ಅಂತ ಇನ್ನೇನು ಸೌಟು ಹಿಡ್ಕೊಂಡು ನಾನು ಸೊಂಟಕ್ಕೆ ಬಟ್ಟೆ ಕಟ್ಟಿಕೊಂಡು ಆ ಕುಸುಮಾತಿಯವರನ್ನು ಧರ್ಮಸ್ಥಳಕ್ಕೆ ನಾನು ಗೇಟಿನೊಳಗೆ ಕಾಲಿಡ್ಲಿಕ್ಕೆ ಬೀಳಲಂತ ಹೇಳಿದ್ದಾಳೆ. ಅವಳಿಗೆ ಕೂಡ ಒಂದು ಹೆಣ್ಣು ಮಗು ಇರಬಹುದು. ಅವಳು ಕೂಡ ಇನ್ನು ಒಂದು ಕಣ್ಣು ಇಡುವಂತ ಒಂದು ಸಮಯ ಬರಬಹುದು ಅವಳಿಗೆ ಕೂಡ. ನಾನು ಈ ಸ್ಟೇಜ್ ಹತ್ರ ಅವಳಿಗೆ ಒಂದು ಮಾತುಗಳು ಹೇಳ್ತೇನೆ. ಯಾಕೆ ಇವರು ನಮಗೆ ಎಲ್ಲ ನ್ಯಾಯಕ್ಕಾಗಿ ಹೋರಾಡ್ತಿರುವ ಎಲ್ಲಾ ಜನರಿಗೂ ಕೂಡ ಯಾಕೆ ಇವರು ಹಿಂದೆನೆ ಅವರು ಹೋಗಿ ಒಂದು ಅನ್ಯಾಯ ಮಾಡ್ತಿದ್ರೆ ಅಂದ್ರೆ ನಾವು ಯಾರನ್ನ ಅತ್ಯಾಚಾರಿ ಕೊಲೆ ಮಾಡಿದ್ರೆ ಅನ್ಬೇಕು ಹೇಳಿ? ಯಾರು ಇದ್ರಲ್ಲಿ ಇದ್ದಾರೆ? ಸಂತೋಷ ಅಲ್ಲ ಅಂದ್ರೆ ಯಾರು ಅತ್ಯಾಚಾರಿಗಳು? ನಾವು ಈಗ ಕೇಳುದು ಒಂದು ಮಾಧ್ಯಮದ ಕ್ಷಮಕ್ಷಮದಲ್ಲಿ ನಾವು ಗುರುತಿಸುವ ವ್ಯಕ್ತಿಗಳನ್ನು ಮೀಡಿಯಾ ಮುಖಾಂತರ ಒಂದು ಅವ್ರ ಮಕ್ಕಳ ಪರೀಕ್ಷೆ ಮಾಡಬೇಕು ಅನ್ನುವಂಥದ್ದು ನಾನು ಈ ಸ್ಟೇಜಿಯಲ್ಲಿ ಇದೇ ಮಗಳಿ ಹೇಳಿ ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ. ಯಾಕಂದ್ರೆ ನನಗೆ ನ್ಯಾಯ ಬೇಕು. ನನ್ನ ಮಗಳನ್ನು ಯಾವ ತರ ಒಂದು ಅತ್ಯಾಚಾರ ಮಾಡಿ ಕೊಲೆ ಬಿಸಾಡಿದಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು. ಒಂದು ಕಚ್ಚಿ ಒಂದು ಮಗಳ ಮೇಲೆ ಒಂದು ಬಟ್ಟೆಗಿಲ್ಲದೆ ಬಿಸಾಡಿದ್ದಾರೆ. ನಾನು ಅದನ್ನು ಹೇಗೆ ನೋಡಿ ಸಹಿಸಿದ? ನಾನು ಒಂದು 9 ತಿಂಗಳು ಹೊತ್ತು 10 ತಿಂಗಳು ಸಾಕಿ ಸಲಹಿದೆ ಎಂದು ಹೆಣ್ಣು ಮಗುವನ್ನು ಯಾವ ತರ ಅತ್ಯಾಚಾರ ಮಾಡಿದೆ ಅಂದ್ರೆ ಅದಿಗೆ ಒಂದು ನೋವು ಕೂಡ ಮಗುವಿಗೆ ಗೊತ್ತಿರಲಿಲ್ಲ. ನಾವು ಒಂದು ಏಟು ಕೊಟ್ಟ ನಾನು ಸಾಕಿ ಸಲಹಿದ ಮಗುವನ್ನು ಒಂದು ದಿನದಲ್ಲಿ ಕೊಂದು ಒಂದು ಕಾಡಲ್ಲಿ ಬಿಸಾಡಿದ್ದಾರೆ ಇವರು. ಯಾಕೆ ನಿಮ್ಮ ತನಿಖೆ ಮಾಡಿಲ್ಲ? ತನಿಖೆ ಮಾಡಿಲ್ಲ. ಡಾಕ್ಟರ್ ಅದನ್ನು ಪ್ರಶ್ನೆಯವರನ್ನು ತನಿಖೆ ಮಾಡಿಲ್ಲ. ಯಾಕೆ ತನಿಖೆ ಮಾಡಿಲ್ಲ? ನಾನು ಯಾರ ಹತ್ರ ನಾವು ನ್ಯಾಯ ಕೇಳ್ಕೊಂಡು ಬರ್ಬೇಕು? ನಾನು ಮಾತ್ರ ನಿಮ್ಮ ಹತ್ರ ಎಲ್ಲರ ಹತ್ರ ಕೇಳಿದಂದೆ, ನಿನಗೆ ನ್ಯಾಯ ಎಲ್ರು ಕೊಡ್ಬೇಕು ಅನ್ನುವಂಥದ್ದು ಈ ಸೆರಗುಡ್ಡಿ. ನಾನು ನಿಮ್ಮ ಹತ್ರ ಎಲ್ಲರ ಹತ್ರ ಕೇಳ್ತಾ ಇದ್ದೀನಿ, ನ್ಯಾಯ ಕೊಡ್ತೀರಾ? ತೆಗ್ದು